ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದಿದೆ ರಾಜ್ಯಾಧ್ಯಕ್ಷ ಆಯ್ಕೆ ಕಸರತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನದಿಂದ ಕೋಕ್ ಕೊಡಲಾಗಿದೆ ರವಿಗೆ ಒಲಿಯುತ್ತ ಹಾಗಾದ್ರೆ ಲಕ್ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೋಕ್ ಹಾಗಾದ್ರೆ ಸಿಟಿ ರವಿಗೆ ಒಲಿಯುತ್ತ ಲಕ್ ಯಾಕಂದ್ರೆ ಸಿಟಿ ರವಿ ಅವರ ಹೇಳಿಕೆಗಳು ಆಮೇಲೆ ಇತ್ತೀಚೆಗೆ ಬಿಜೆಪಿಯಲ್ಲಿ ನಡೆಯತಾ ಇರುವಂತ ಬೆಳವಣಿಗೆಗಳನ್ನು ಕೂಡ ಗಮನಿಸುತ್ತಾ ಇದ್ದೀವಿ ಸಿಟಿ ರವಿ ಅವರು ಬಹುತೇಕವಾಗಿ ರಾಜ್ಯಾಧ್ಯಕ್ಷರಾಗೋ ಸಾಧ್ಯತೆಗಳು ಇದಾವೆ ಆದರೆ ಅಧಿಕೃತವಾದಂತ ಘೋಷಣೆ ಮಾತ್ರ ಬಾಕಿ ಇದೆ ಬಟ್ ಚರ್ಚೆ ಅಂತೂ ಆಗಿದೆ ಅಂತೆ ನಿರ್ಧಾರ ಆಗಿದೆ ಅಂತೆ ಇವರನ್ನೇ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಸಿಟಿ ರವಿ ಹೆಸರು ಬಹಳ ಕುತೂಹಲ ಇದೆ ರಾಜ್ಯಾಧ್ಯಕ್ಷ ಯಾರು ಆಗ್ತಾರೆ ಅಂತ ಹೇಳಿ ಹೈಕಮಾಂಡ್ ಬುಲಾವ್ನಿಂದ ದೆಹಲಿ ಅತ್ತ ಇವತ್ತು ಸಿಟಿ ರವಿ ಪ್ರವಾಸ ಕೈಗೊಳ್ಳುತ್ತಾರೆ ಇಂದೇ ಫೈನಲ್ ಆಗುತ್ತ ಹಾಗಾದ್ರೆ ಬಿಜೆಪಿ ಸಾರಥಿಯ ಹೆಸರು ರಾಜ್ಯ ಬಿಜೆಪಿಗೆ ಸಾರಥಿ ಆಗುವರು ಯಾರು ಸಿಟಿ ರವಿ ಆಗುವಂತ ಸಾಧ್ಯತೆಗಳು ಇದ್ದಾವೆ ಕಮಲಕ್ಕೆ ರವಿ ಅಧ್ಯಕ್ಷರಾಗಬಹುದು ಯಾಕಂದ್ರೆ ಹೈಕಮಾಂಡ್ ಈಗ ಬುಲಾವ್ ಕೊಟ್ಟಿದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಅವರಿಗೆ ಕೋ ಕೊಡಲಾಗಿದೆ ಯಾಕಂದ್ರೆ ಆ ಪಟ್ಟಿ ಗಮನಿಸಿದ್ವಿ ರಾಜ್ಯದಿಂದ ಬಿ ಎಲ್ ಸಂತೋಷ್ ಬಿಟ್ರೆ ಯಾರೂ ಇಲ್ಲ ಇವರಿದ್ದರು ಬಿ ಎಲ್ ಸಂತೋಷ್ ಇಬ್ಬರಿದ್ದರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಈಗ ಅವರೊಬ್ಬರು ಉಳ್ಕೊಂಡಿದ್ದಾರೆ ಇವರಿಗೆ ಕೋ ಕೊಟ್ಟಿದ್ದಾರೆ ಆವಾಗಲೇ ಎಲ್ಲರ ಅನುಮಾನಗಳು ಜಾಸ್ತಿ ಆಗೋಕೆ ಶುರುವಾಯಿತು ಸಿಟಿ ರವಿ ಅವರಿಗೆ ಏನೋ ಒಂದು ಹುದ್ದೆ ಕೊಡ್ತಾರೆ ಅಂತ ಹೇಳಿ ಯಾಕಂದ್ರೆ ಸಿಟಿ ರವಿ ಅವರನ್ನ ಆಯ್ಕೆ ಮಾಡೋದ್ರ ಹಿಂದಿನ ಲೆಕ್ಕಾಚಾರಗಳು ಬಹಳ ಇದೆ ಪ್ಲಸ್ ಇದೆ ಮೈನಸ್ ಕೂಡ ಇದೆ ಸಮರ್ಥವಾಗಿ ಕಾಂಗ್ರೆಸ್ ಸರ್ಕಾರವನ್ನ ಎದುರಿಸಬಲ್ಲಂತ ನಾಯಕನ ಅವಶ್ಯಕತೆ ಇದೆ ಈಗ ನೋಡಿ ಅಶ್ವಥ್ ನಾರಾಯಣ ಇದ್ದರು ಆರ್ ಅಶೋಕ್ ಇದ್ದರು ಅದರ ಶೋಭಾ ಕರಂದ್ಲಾಜೆ ಹೆಸರು ಕೂಡ ಕೇಳಬಂದಿತ್ತು ಯತ್ನಾಳ ಹೆಸರು ಕೇಳಬಂದಿತ್ತು ಅಂತಿಮವಾಗಿ ಸಿಟಿ ರವಿ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ ಆದರೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ರಾಜ್ಯ ಬಿಜೆಪಿಯ ಸಾರಥಿಯ ಗೊಂದಲಕ್ಕೆ ಇವತ್ತು ತೆರೆ ಬೀಳುವಂತ ಸಾಧ್ಯತೆಗಳು ಇದೆಯಾ ಅದರಲ್ಲೂ ಸಿಟಿ ರವಿ ಅವರ ಆಯ್ಕೆ ಖಚಿತನ ಹೇಗೆ ಅಂತ ಪ್ರಭು ಇವತ್ತು ದೆಹಲಿಗೆ ಬನ್ನಿ ಅನ್ನುವಂತ ಒಂದು ಕರೆಯನ್ನ ಸಿಟಿ ರವಿ ಅವರಿಗೆ ಮಾಡಲಾಗಿದೆ ಹಾಗಾಗಿ ದೆಹಲಿಗೆ ತೆರಳುತ್ತಾ ಇದ್ದಾರೆ ಯಾಕೆಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿ ಆ ಜಾಗಕ್ಕೆ ಬೇರೊಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಗಂಭೀರವಾದಂತ ಚರ್ಚೆ ಈಗ ಬಿಜೆಪಿ ರಾಷ್ಟ್ರೀಯ ವರಿಷ್ಠರ ಮಟ್ಟದಲ್ಲಿ ನಡೀತಾ ಇದೆ ಅದಕ್ಕೆ ಸಿಟಿ ರವಿ ಅವರು ಸೂಕ್ತವಾದಂತ ವ್ಯಕ್ತಿ ಅನ್ನುವಂತ ಕಾರಣಕ್ಕೆ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಅದು ಅನುಕೂಲ ಆಗುತ್ತೆ ಅನ್ನುವಂತ ಕಾರಣಕ್ಕೆ ಸಿಟಿ ರವಿ ಅವರ ಆಯ್ಕೆಯನ್ನ ಮಾಡೋದಕ್ಕೆ ಈಗ ವರಿಷ್ಠರು ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿಗಳು ಈಗ ಹೊರಬಿದ್ದಿದೆ ಯಾಕೆಂದ್ರೆ ಮೊನ್ನೆ ಅಷ್ಟೇ ರಾಷ್ಟ್ರೀಯ ಮಟ್ಟದಲ್ಲಿ ಪದಾಧಿಕಾರಿಗಳ ಬದಲಾವಣೆಯಾಗಿದೆ ಕೆಲವರು ಅಳಬರವನ್ನ ಮುಂದುವರೆಸಿದ್ರೆ ಮತ್ತೆ ಕೆಲವರನ್ನ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಆದ್ರೆ ಸಿಟಿ ರವಿ ಅವ್ರಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೊಕ್ ಕೊಡಲಾಗಿತ್ತು ಹಾಗಾಗಿ ಈಗ ಅವ್ರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡುವ ಕಾರಣ ಅವ್ರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಮಾನವನ್ನ ಕೊಟ್ಟಿಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಹಾಗಾಗಿ ಇವತ್ತು ದೆಹಲಿಗೆ ತೆರಳಿದ ನಂತರ ಅದಕ್ಕೆ ಅಂತಿಮ ಒಂದು ಮುದ್ರೆ ಬೀಳುವಂತ ಸಾಧ್ಯತೆಗಳಿದೆ ರಾಜ್ಯಾಧ್ಯಕ್ಷರಾಗಿ ಸಿಟಿ ರವಿ ಅವರನ್ನ ನೇಮಕ ಮಾಡುವಂತ ಒಂದು ಸಾಧ್ಯತೆಗಳಿದೆ ಇನ್ನ ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗತ್ತೆ ಯಾಕೆಂದ್ರೆ ಬಿಜೆಪಿ ಪಕ್ಷದಲ್ಲಿ ಅಧಿಕೃತವಾಗಿ ಘೋಷಣೆಯಾಗದ ಹೊರತು ಯಾವುದನ್ನು ಕೂಡ ಅಧಿಕೃತವಾಗಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರನ್ನೇ ಮಾಡ್ಲಾಗತ್ತೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಪ್ರಸ್ತುತ ಸನ್ನಿವೇಶ ಮತ್ತೆ ರಾಜ್ಯ ರಾಜಕಾರಣದ ಸ್ಥಿತಿಗತಿಗಳನ್ನ ನೋಡ್ಕೊಂಡು ಸೂಕ್ತವಾದಂತ ವ್ಯಕ್ತಿ ಅನ್ನುವಂತ ಕಾರಣಕ್ಕೆ ಸಿಟಿ ರವಿ ಅವರನ್ನ ಈಗ ರಾಜ್ಯಾಧ್ಯಕ್ಷ ಹುದ್ದೆಗೆ ಕೂರಿಸೋದಕ್ಕೆ ವರಿಷ್ಠರ ಮಟ್ಟದಲ್ಲಿ ದೊಡ್ಡ ಚರ್ಚೆ ನಡೆದಿದೆ ಇವತ್ತು ಅದಕ್ಕೆ ಅಂತಿಮ ಬ್ರೇಕ್ ಬೀಳುವಂತ ಸಾಧ್ಯತೆಗಳಿದೆ ಅವರನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದೆ ಹಾಗಾಗಿ ಅವರನ್ನ ದೆಹಲಿಗೆ ಕರ್ಕೊಳ್ಳಾಗ್ತಾ ಇದೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ನಮ್ಗೆ ಸಿಗ್ತಾ ಇದೆ ಯಾಕಂದ್ರೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಶೋಭಾ ಕರಂದ್ಲಾಜೆ ಅವರ ಹೆಸರು ಇತ್ತು ಸಿಟಿ ರವಿ ಅವರ ಹೆಸರು ಕೂಡ ಇತ್ತು ಹಾಗೆ ಅಶ್ವಥ್ ನಾರಾಯಣ್ ಹೆಸರು ಕೂಡ ಮುಂಚೂಣಿಯಲ್ಲಿದ್ವು ಪ್ರತಿಪಕ್ಷ ನಾಯಕ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ದೆ ಆದ್ರೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಒಕ್ಕಲಿಗ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು ಇಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತದ್ದು ಒಂದು ವೇಳೆ ಏನಾದ್ರೂ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಲಿಂಗಾಯತ ಸಮುದಾಯಕ್ಕೆ ಕೊಟ್ಟಿದ್ರೆ ಅವಾಗ ಪ್ರತಿಪಕ್ಷ ನಾಯಕ ಸ್ಥಾನ ಒಕ್ಕಲಿಗ ಸಮುದಾಯಕ್ಕೆ ಕೊಡಬೇಕು ಅನ್ನುವಂತ ಚರ್ಚೆಗಳಿತ್ತು ಆದ್ರೆ ಈಗ
ಅಲ್ಲಿ ಬಹುತೇಕವಾಗಿ ಬಸನಗೌಡ ಪಾಟೀಲ್ ಎತ್ತಾಳ ಅವರಿಗೆ ಪ್ರತಿಪಕ್ಷ ನಾಯಕ ಸ್ಥಾನವನ್ನ ಕೊಡುವಂತ ಚಿಂತನೆಗಳು ನಡೆದಿರೋದ್ರಿಂದ ಸಹಜವಾಗಿ ಸಿಟಿ ರವಿ ಅವರಿಗೆ ಒಕ್ಕಲಿಗ ಸಮುದಾಯದ ನಾಯಕರು ಅನ್ನುವಂತ ಕಾರಣ ಮತ್ತೆ ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ನಿರಂತರವಾಗಿ ವಾಗ್ದಾಳಿಗಳನ್ನ ನೇರವಾಗಿ ನಡೆಸುವಂತವರು ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರನ್ನ ಸಿದ್ದರಾಮಯ್ಯನವರನ್ನ ಎದುರು ಹಾಕೊಂಡು ರಾಜಕಾರಣವನ್ನ ಸಮರ್ಥವಾಗಿ ಮಾಡುತ್ತಾರೆ ಅನ್ನುವಂತ ಹಲವು ಕಾರಣಗಳಿಂದಾಗಿ ಅವರ ಆಯ್ಕೆಯನ್ನ ಮಾಡೋದಕ್ಕೆ ಈಗ ವರಿಷ್ಠರು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಕ್ತಾ ಇರುವಂತದ್ದು. ಇವತ್ತು ದೆಹಲಿಗೆ ಹೋದ ನಂತರ ಅವರ ಆಯ್ಕೆ ಬಗ್ಗೆ ಅಧಿಕೃತವಾಗಿ ಹೊರಬೀಳುವಂತ ಸಾಧ್ಯತೆಗಳಿದೆ ಪ್ರಭು. ಯಾಕೆಂದ್ರೆ ನೀವು ಹೇಳಿದಾಗೆ ಲಾಭ ನಷ್ಟ ಎರಡೂ ಕೂಡ ಇದೆ. ಸಿಟಿ ರವಿ ಅವರನ್ನ ಆಯ್ಕೆ ಮಾಡೋದ್ರಿಂದ ಲಾಭ ನಷ್ಟ ಎರಡೂ ಕೂಡ ಇದೆ. ಒಂದು ಕಡೆ ಸಮರ್ಥವಾಗಿ ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಸಮರ್ಥ ನಾಯಕರು ಇದ್ದಾರೆ, ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಕೃಷ್ಣ ಬೈರೇಗೌಡ ಸೇರಿದಂತೆ ಘಟಾನುಘಟಿ ನಾಯಕರನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಇಲ್ಲಿ ಯಾರೋ ಸಣ್ಣ ನಾಯಕರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಟ್ಟಿದ್ದೆ ಆದ್ರೆ ಅಥವಾ ಕಟೀಲರನ್ನ ಮುಂದುವರಿಸಿದ್ದೆ ಆದ್ರೆ ಸಿದ್ದರಾಮಯ್ಯನವರನ್ನ ಎದುರಿಸೋದು ಕೂಡ ಕಷ್ಟ. ಯಾಕಂದ್ರೆ ಈಗ ಅಧಿಕಾರದಲ್ಲಿರೋದ್ರಿಂದ ಸಹಜವಾಗಿ ಅದು ಕಷ್ಟ ಆಗತ್ತೆ ಅನ್ನುವಂತ ಕಾರಣಕ್ಕೆ ಸಿ ಟಿ ರವಿ ಅದು ಅವರನ್ನ ಎದುರಿಸುವಂತ ಸಾಮರ್ಥ್ಯ ಇದೆ ಅನ್ನುವಂತ ಕಾರಣಕ್ಕೆ ಅವ್ರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡುವುದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಗಳಿದೆ. ಜೊತೆಗೆ ಸಿ ಟಿ ರವಿ ಅವ್ರ ಸಾಮರ್ಥ್ಯ ಕೂಡ ಇದೆ. ಹಿಂದುತ್ವದ ಫೈರ್ ಬ್ರ್ಯಾಂಡ್ ಯತ್ನಾಳ್ ಅವರಂತೆ ದತ್ತಪೀಠದ ಹೋರಾಟದ ಮೂಲಕವೇ ರಾಜಕಾರಣಕ್ಕೆ ಬಂದಂತವರು, ಪಕ್ಷದಲ್ಲಿ ಹಲವು ಸ್ಥಾನಮಾನಗಳನ್ನ ಈಗಾಗ್ಲೇ ಉಭಾಯಿಸಿದಂತ ಅನುಭವ ಕೂಡ ಇದೆ. ಜೊತೆಗೆ ವರಿಷ್ಠರು ಏನ್ ಹೇಳ್ತಾರೆ ಅದನ್ನ ಚಾಚು ತಪ್ಪದೆ ಪಾಲಿಸುವಂತಹ ಗುಣ ಕೂಡ ಸಿ ಟಿ ರವಿ ಅವರಿಗಿದೆ. ಯಾಕೆಂದ್ರೆ ಮಿನಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ ನೀವು ತಕ್ಷಣ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಸೂಚನೆ ಬರುತ್ತೆ ಹೈಕಮಾಂಡ್ ಇಂದ. ಒಂದು ಮಾತನಾಡದೆ ಸಚಿವ ಸ್ಥಾನಕ್ಕೆ ಸಿ ಟಿ ರವಿ ರಾಜೀನಾಮೆಯನ್ನ ಕೊಡ್ತಾರೆ, ಪಕ್ಷ ಅವ್ರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನ ಕೊಡುತ್ತೆ. ಅಂದ್ರೆ ಪಕ್ಷ ಯಾವ ಏನನ್ನು ಗೆರೆ ಎಳೆಯುತ್ತೆ ಆ ಗೆರೆಗೆ ವಿರುದ್ಧವಾಗಿ ಎಂದೂ ಕೂಡ ಸಿ ಟಿ ರವಿ ನಡೆದಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಯಡಿಯೂರಪ್ಪನವರ ಭೇಟಿ, ಅವರ ಆಶೀರ್ವಾದ ಪಡೆದಿದ್ದು ಸಿಕ್ಕಾಪಟ್ಟೆ, ಅಲ್ಲಿ ಅಲ್ಲಿಂದಲೇ ಅನುಮಾನಗಳು ಶುರುವಾಯಿತು ಅಂತ ಹೇಳಿ. ಅಂದ್ರೆ ದೇವೇಗೌಡರು ಅವರು ಕೂಡ ಒಂದು ಭವಿಷ್ಯವನ್ನ ನೋಡಿದ್ರು, ಇದ್ರಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಸಾಮ್ಯತೆ ಇದೆ ಅಂತ ಅನಿಸ್ತಾ ಇದೆ. ಪಕ್ಷದತ್ತ ಸೆಳೆಯುವಂತಹ ಗುಣ ಕೂಡ ಸಿ ಟಿ ರವಿ ಅವ್ರಿಗಿದೆ ಅನ್ನುವಂತ ಕಾರಣಕ್ಕೆ ಅವರ ಆಯ್ಕೆಯನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿಗಳು. ಆದ್ರೆ ನಷ್ಟ ಕೂಡ ಇದೆ ಅವರಿಂದ. ಯಾಕೆಂದ್ರೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡುವ ಮೂಲಕ ಇರುವಂತಹ ಮತದಾರರನ್ನು ಕೂಡ ಕಳೆದುಕೊಳ್ಳುವಂತ ಅವಕಾಶಗಳಿದೆ. ಯಡಿಯೂರಪ್ಪನವರ ವಿರುದ್ಧವಾಗಿ ನಿರಂತರವಾಗಿ ಆಕ್ರೋಶವನ್ನ ಹೊರಹಾಕ್ತಾ ಇರೋದ್ರಿಂದ ಅಲ್ಲಿ ಲಿಂಗಾಯತ ಸಮುದಾಯ ಪಕ್ಷದಿಂದ ದೂರ ಉಳಿಯುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ರು ಕೂಡ ಮಲೆನಾಡು ಭಾಗದ ಒಕ್ಕಲಿಗ ಸಮುದಾಯರು ಮತ್ತೆ ಹಳೆ ಮೈಸೂರು ಭಾಗದಲ್ಲಿರುವಂತಹ ಒಕ್ಕಲಿಗ ಸಮುದಾಯಕ್ಕೂ ಸಾಕಷ್ಟು ವಿಭಿನ್ನತೆಗಳಿದೆ, ಒಪ್ಪೋದಿಲ್ಲ ಅವರು. ಈ ಒಂದು ಅಂಶಗಳು ಕೂಡ ಸಿ ಟಿ ರವಿ ಅವರಿಗೆ ಮುಂದಿನ ದಿನಗಳಲ್ಲಿ ಎದುರಾಗಬಹುದು. ಹಾಗಾಗಿ ಪ್ಲಸ್ಗಿನ್ನ ಮೈನಸ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲೇ ಇದೆ. ಇದನ್ನ ಯಾವ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಆದ್ರೆ ಅಧಿಕೃತವಾಗಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಮೊದಲು ನೀಡಬೇಕಾಗತ್ತೆ ಪ್ರಭು. ಅಂದ್ರೆ ಶಿವಕುಮಾರ್ ಈಗ ಯಡಿಯೂರಪ್ಪನವರ ಭೇಟಿಯಾಗಿ ಅಲ್ಲಿ ಆಶೀರ್ವಾದ ಪಡೆದುಕೊಂಡಿದ್ದು, ಅಲ್ಲಿಂದಲೇ ಅನುಮಾನಗಳು ಜಾಸ್ತಿ ಶುರುವಾಯಿತು ಅಂತ. ಇಲ್ಲಿ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ಇಲ್ಲಿ ಹೇಗಿರ್ಬೋದು ಅಂತ, 50-50 ಅಥವಾ ಹೇಗಿರ್ಬೋದು ಅಂತ ಪ್ರಭು ನಾವು ಗಮನಿಸೋದಾದ್ರೆ, ಯಾಕೆಂದ್ರೆ ನಿಮ್ಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಕೊಡ್ಲಾಗತ್ತೆ, ಹಾಗಾಗಿ ಮೊದಲು ಯಡಿಯೂರಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತಹ ಸೂಚನೆ ಹೈಕಮಾಂಡ್ ಮಟ್ಟದಲ್ಲೇ ಬರುತ್ತೆ. ಯಾಕಂದ್ರೆ ಗೊತ್ತಿದೆ ಯಡಿಯೂರಪ್ಪನವರ ಶಕ್ತಿ ಸಾಮರ್ಥ್ಯಗಳು ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ. ಅದರ ಪ್ರತಿಫಲ ಅವರನ್ನ ವಿರುದ್ಧವಾಗಿ ನಾವು ಮಾಡಿಕೊಂಡ ಕಾರಣ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಫಲಿತಾಂಶ ಬಂದಿದೆ ಅನ್ನುವಂಥದ್ದು ಕೂಡ ವರಿಷ್ಠರಿಗೆ ಅರಿವಾಗಿದೆ. ಯಾಕೆಂದ್ರೆ ಉತ್ತರ ಭಾರತದ ರಾಜ್ಯಗಳಂತೆ ದಕ್ಷಿಣ ಭಾರತದ ರಾಜ್ಯಗಳು ಇಲ್ಲ. ಇಲ್ಲಿ ಜಾತಿಯನ್ನ ಹೊರತುಪಡಿಸಿ ರಾಜಕಾರಣವನ್ನ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಪ್ರಬಲ ಲಿಂಗಾಯತ ಸಮುದಾಯವನ್ನೇ ವಿರೋಧ ಕಟ್ಟಿಕೊಳ್ಳಬೇಕಾಯ್ತು. ಅದರ ಒಂದು ಫಲಿತಾಂಶ ಚುನಾವಣೆಯಲ್ಲಿ ಸಾಕಷ್ಟು ಹಿನ್ನಡಿ ಆಗ್ಬೇಕಾಯ್ತು. ಯಾಕಂದ್ರೆ ಯಡಿಯೂರಪ್ಪನವ್ರು ಇದ್ರು ಸಮುದಾಯದ ಪರಮೋಚ್ಚ ನಾಯಕರಾಗಿ, ಹಾಗಾಗಿ ಇಡೀ ಸಮುದಾಯ ಅವರ ಬೆಂಬಲಕ್ಕೆ ನಿಲ್ತಾ ಇತ್ತು, ಪಕ್ಷಕ್ಕೂ ಕೂಡ ಅದರ ಬೆಂಬಲ ಸಿಗ್ತಾ ಇತ್ತು. ಯಾವಾಗ ಯಡಿಯೂರಪ್ಪನವರನ್ನ ದೂರ ಸರಿಸುವಂತ ಪ್ರಯತ್ನಗಳಾಗತ್ತೆ ಆಗ ಸಮುದಾಯ ಕೂಡ ದೂರ ನಿಲ್ಲುವಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತು. ಅದರ ಫಲಿತಾಂಶ ಚುನಾವಣೆಯಲ್ಲಿ ಏನಾಯ್ತು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ.
ಹಾಗಾಗಿ ಸಿಟಿ ರವಿ ಅವರು ಕೂಡ ಮೊನ್ನೆ ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಅವರ ಕಾಲಿಗೆ ಬಿದ್ದದ್ದು ಇದೇ ಕಾರಣಕ್ಕೆ ರಾಜ್ಯಾಧ್ಯಕ್ಷ ಹುದ್ದೆ ಸಿಗುತ್ತೆ ಹಾಗಾಗಿ ಅವರ ಬೆಂಬಲ ಇಲ್ಲದೆ ನಾನು ರಾಜ್ಯಾಧ್ಯಕ್ಷ ಹುದ್ದೆಯನ್ನ ಸಮರ್ಥವಾಗಿ ನಿಭಾಯಿಸೋದು ಕೂಡ ಕಷ್ಟ ಅನ್ನುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸಿಟಿ ರವಿ ಅವರು ಮಾಡಿದ್ದಾರೆ ಯಾಕೆಂದ್ರೆ ಪದೇ ಪದೇ ಯಡಿಯೂರಪ್ಪನವರ ವಿರುದ್ಧವಾಗಿ ಅವರ ಕುಟುಂಬದ ವಿರುದ್ಧವಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು ಪ್ರಭು ಅಂತವರು ಏಕಾಏಕಿ ಹೋಗಿ ಅವರ ಕಾಲಿಗೆ ಬಿಳ್ತಾರೆ ಅಂದ್ರೆ ಅದರ ಹಿಂದೆ ಏನೋ ಲೆಕ್ಕಾಚಾರ ಇದೆ ಅನ್ನುವಂಥದ್ದು ಯಡಿಯೂರಪ್ಪನವ್ರಿಗೇನು ಬರದೇ ಇಲ್ಲ ಆದ್ರೆ ಈಗ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸಿಟಿ ರವಿ ಅವರನ್ನ ಲಿಂಗಾಯತ ಸಮುದಾಯ ಒಪ್ಪಿಕೊಳ್ಳುತ್ತಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಯಾಕಂದ್ರೆ ಯಡಿಯೂರಪ್ಪನವರನ್ನ ಯಾವ ರೀತಿಯಾಗಿ ಅವ್ರು ನಡೆಸ್ಕೊಳ್ತಾರೆ ಅದರ ಮೇಲೆ ಲಿಂಗಾಯತ ಸಮುದಾಯ ಕೂಡ ತನ್ನ ಆಲೋಚನೆಗಳನ್ನ ಬದಲಿಸಬಹುದು ಹಾಗಾಗಿ ಯಡಿಯೂರಪ್ಪನವರನ್ನ ಒಂದು ವೇಳೆ ಏನಾದ್ರೂ ಮತ್ತೆ ಸೈಡ್ ಲೈನ್ ಮಾಡುವಂತ ಪ್ರಯತ್ನಗಳನ್ನ ಮಾಡಿದ್ದೇ ಆದ್ರೆ ಆಗ ಇಡೀ ಸಮುದಾಯ ಹೊರಗೆ ಹೋಗುತ್ತೆ ಪಕ್ಷದ ಕಡೆ ಇರುವಂತಹ ಅರ್ಧದಷ್ಟು ಸಮುದಾಯ ಏನಿದೆ ಆ ಮತಗಳು ಕೂಡ ಚದುರು ಹೋಗುತ್ತೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗತ್ತೆ ಅಷ್ಟು ಈಸಿಯಾಗಿ ಯಡಿಯೂರಪ್ಪನವ್ರು ಕೂಡ ಸಿಟಿ ರವಿ ಅವರನ್ನ ಒಪ್ಕೊಳ್ತಾರೆ ಅನ್ನುವಂಥದ್ದು ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ಬೆಂಬಲವನ್ನ ಕೊಟ್ಟರು ಒಳಗೊಳಗೆ ಸಿಟಿ ರವಿ ಅವರ ಒಂದು ಶಕ್ತಿ ಸಾಮರ್ಥ್ಯವನ್ನ ಕುಗ್ಗಿಸುವಂತ ಪ್ರಯತ್ನಗಳನ್ನ ಯಡಿಯೂರಪ್ಪನವ್ರು ಮಾಡಬಹುದು ಯಾಕೆಂದ್ರೆ ವಿಜಯೇಂದ್ರ ಅವರನ್ನ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವಂಥದ್ದು ಯಡಿಯೂರಪ್ಪನವರ ಮುಂದಿರುವಂತಹ ಗುರಿ ಹಾಗಾಗಿ ಬೇರೆಯವರು ಬಂದು ಆ ಸ್ಥಾನದ ಮೇಲೆ ಕುಳಿತಿದ್ದಾರೆ ಅಂದ್ರೆ ಅಲ್ಲಿ ಸಕ್ಸಸ್ ಆದ್ರು ಅಂದ್ರೆ ಮತ್ತೆ ವಿಜಯೇಂದ್ರಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ ಅನ್ನುವಂಥದ್ದು ಯಡಿಯೂರಪ್ಪನವ್ರಿಗೂ ಕೂಡ ಗೊತ್ತಿದೆ ಸಿಟಿ ರವಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ